ರಮೇಶ್ ಜಾರಕಿಹೊಳಿ ಅವರ ಸಿಡಿ ಬಿಡುಗಡೆಯಾಗಿ ಇಂದಿಗೆ ಒಂದು ತಿಂಗಳು ಕಳೆದಿದೆ. ಒಂದು ತಿಂಗಳಲ್ಲಿ ಪ್ರತಿದಿನವೂ ರೋಚಕ ಟ್ವಿಸ್ಟ್ಗಳು ಹೊರಬರುತ್ತಿವೆ. ಇನ್ನು ಈಗ ಸಿಡಿ ಲೇಡಿಯ ಮತ್ತೊಂದು ಸ್ಫೋಟಕ ಮಾಹಿತಿಯನ್ನು ಎಸ್ಐಟಿ ಅವರು ಬಿಚ್ಚಿಟ್ಟಿದ್ದಾರೆ. ಸಿಡಿ ಲೇಡಿಯು ಕೇವಲ ರಮೇಶ್ ಜಾರಕಿಹೊಳಿ ಮಾತ್ರವಲ್ಲದೆ ಮಾಜಿ ಸಚಿವ ಮತ್ತು ಈಗಿನ ಶಾಸಕರ ಜೊತೆ ಕೂಡ ಸಿಡಿ ಮಾಡಿದ್ದಾರೆ ಮತ್ತು ಸ್ಯಾಂಡಲ್ವುಡ್ನ ದೊಡ್ಡ ನಟನ ಜೊತೆ ಕೂಡ ಈ ಮಹಿಳೆ ಸಂಪರ್ಕ ಹೊಂದಿದ್ದಳು ಎಂಬ ಮಾಹಿತಿ ತಿಳಿದು ಬಂದಿದೆ. ಆ ರಾಜಕಾರಣಿ ಮತ್ತು ಆ ನಟ ಯಾರು ಎಲ್ಲವನ್ನು ನೋಡುವ ಮುನ್ನ ಈ ಸಿಡಿ ಪ್ರಕರಣ ಅಂತ್ಯ ಕಾಣುವ ಯಾವುದೇ ಲಕ್ಷಣ ಕಾಣುತ್ತಿಲ್ಲ. ತಪ್ಪು ಯಾರೇ ಮಾಡಿದ್ದರೂ ಸಹ ಅವರಿಗೆ ಶಿಕ್ಷೆ ಆಗಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ. ಕಳೆದ 4 ದಿನಗಳಿಂದ ಸಿಡಿ ಮಹಿಳೆಯನ್ನು ವಶಕ್ಕೆ ಪಡೆದಿರುವ ಪೊಲೀಸರು ಹಾಗಲು ರಾತ್ರಿ ಎನ್ನದೆ ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನು ಸಿಡಿ ಮಹಿಳೆ ಕೂಡ ತಾನು ಮಾಡಿದ ಎಲ್ಲ ತಪ್ಪುಗಳನ್ನು ಒಂದೊಂದಾಗಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಒಪ್ಪಿಕೊಳ್ಳುತ್ತಿದ್ದಾಳೆ. ಇನ್ನು ಸಿಡಿ ಮಹಿಳೆ ಯಾರೆಲ್ಲರ ಜೊತೆ ಸಂಪರ್ಕದಲ್ಲಿದ್ದರೋ, ಯಾರಿಗೆಲ್ಲ ಕಾಲ್ ಮಾಡಿದ್ದಾಳೋ ಎಲ್ಲಾ ಮಾಹಿತಿ ಜಾಲಾಡಿದ ಪೊಲೀಸರಿಗೆ ದೊಡ್ಡ ಶಾಕ್ ಆಗಿತ್ತು. ಹೌದು ಸ್ನೇಹಿತರೆ, ಮಾಜಿ ಸಚಿವ ಮತ್ತು ಹಿರಿಯೂರಿನ ಕಾಂಗ್ರೆಸ್ನ ಶಾಸಕರಾದ ಡಿ ಸುಧಾಕರ್ ಅವರೊಂದಿಗೆ ಸಿಡಿ ಲೇಡಿ ವ್ಯವಹಾರ ನಡೆಸಿದ್ದಾಳೆ. ಜೊತೆಗೆ ಲಕ್ಷಾಂತರ ರೂಪಾಯಿ ಹಣ ಕೂಡ ಪಡೆದಿದ್ದಾಳೆ. ಇಷ್ಟೇ ಅಲ್ಲದೆ ಮೈಸೂರಿನ ಮೂಲದ ಶ್ರೀಮಂತ ರಿಯಲ್ ಎಸ್ಟೇಟ್ ಉದ್ಯೋಗಿಯೊಬ್ಬರ ಜೊತೆ ಕೂಡ ಸಿಡಿ ಲೇಡಿ ಎಲ್ಲಾ ರೀತಿಯ ವ್ಯವಹಾರಗಳನ್ನು ಹೊಂದಿರುವ ವಿಚಾರ ಈಗ ಬೆಳಕಿಗೆ ಬಂದಿದೆ. ಅಷ್ಟೇ ಅಲ್ಲದೆ ಸ್ಯಾಂಡಲ್ವುಡ್ನ ನಟರು ಕೂಡ ಈ ಮಹಿಳೆಯ ಜೊತೆ ಸಂಪರ್ಕ ಹೊಂದಿದ್ದರು ಎಂದು ತಿಳಿದು ಬಂದಿದೆ. ಆದರೆ ಎಸ್ಐಟಿ ಅವರು ಮಾತ್ರ ಆ ನಟರ ಹೆಸರನ್ನು ಮಾಧ್ಯಮಗಳಿಗೆ ತಿಳಿಸಿಲ್ಲ. ಎಲ್ಲಾ ಕಥೆಗಳನ್ನು ನೋಡಿದರೆ ಈ ಸಿಡಿ ಲೇಡಿ ಸಾಮಾನ್ಯದವಳಲ್ಲ ಎಂದು ತಿಳಿದು ಬರುತ್ತದೆ ಮತ್ತು ಹಣಕ್ಕಾಗಿ ಏನು ಬೇಕಾದರೂ ಮಾಡಲು ರೆಡಿ ಇದ್ದಾಳೆ ಎಂದು ಕೂಡ ಗೊತ್ತಾಗುತ್ತಿದೆ. ಇನ್ನು ನಿಮಗೇನನ್ಸುತ್ತೆ, ಜಾರಕಿಹೊಳಿಯ ಹತ್ತಿರ ಹಣ ಪಡೆಯಲು ಈ ಮಹಿಳೆಯೇ ಹನಿ ಟ್ರ್ಯಾಪ್ ಮಾಡಿರಬಹುದಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.